ಸೇರಿದಂತೆ ರಾಜ್ಯದ ಅನೇಕ ಭಾಗಗಳಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಈ ಕರ್ನಾಟಕದಲ್ಲಿ ಆಡಳಿತಕ್ಕೆ ಬಂದ ಮೇಲೆ ಕೊಲೆ ಸುಲಿಗೆ ದರೋಡೆಗಳಂತಹ ದುಸ್ಥಿತಿ ಬಹಳ ಗಂಭೀರ ಪರಿಸ್ಥಿತಿಯನ್ನು ಪಡೆದಿದೆ. ನೇಹಾ ಹಿರೇಮಠರ ಕಗ್ಗೊಲೆ ಆಯಿತು, ಅದಾದ ನಂತರ ಕೊಡಗಿನಲ್ಲಿ ವಿದ್ಯಾರ್ಥಿನಿಯ ಶಿರಶ್ಛೇದ ಆಯಿತು, ಅದಾದ ನಂತರ ನೇಹಾ ಹಿರೇಮಠ ಕೊಲೆ ಮಾದರಿಯಲ್ಲೇ ಹುಬ್ಬಳ್ಳಿಯಲ್ಲಿ ಬಡ ಕುಟುಂಬದ ಅಂಜಲಿ ಅಂಬಿಗೇರ್ ಅನ್ನುವಂಥ ಅಮಾಯಕ ಯುವತಿಯನ್ನು ಮನೆಗೆ ನುಗ್ಗಿ ದುಷ್ಕರ್ಮಿಯೊಬ್ಬ ಕೊಲೆ ಮಾಡ್ತಾ ಇದ್ದಾನೆ, ಮತ್ತು ಕಲಬುರ್ಗಿಯಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್ಗೆ ಕಿಡ್ನ್ಯಾಪ್ ಮಾಡಿ ಸಿರಿಯಾ ಮಾದರಿಯಲ್ಲಿ ಬೆತ್ತಲೆ ಮಾಡಿ ಕರೆಂಟ್ ಶಾಕ್ ಕೊಟ್ಟದ್ದನ್ನು ಇವತ್ತು ಜಗಜ್ಜಾಹಿರವಾಗಿದೆ, ಇಡೀ ದೇಶ ಇದನ್ನು ಗಮನಿಸಿದೆ. ರಾಜಕಾರಣಿಗಳಿಂದ ಹಿಡ್ಕೊಂಡು ಸಮಾಜ ಸೇವಕರೆಲ್ಲರೂ ಕೂಡ ಇಲ್ಲಿ ತಾಲಿಬಾನ್ ಆಡಳಿತ ನಡೀತಾ ಇದೆ ಅನ್ನುವಂಥ ಆರೋಪ ಈ ಸರ್ಕಾರದ ಮೇಲೆ ಬಂತು. ನಿನ್ನೆಯ ದಿನ ಕಲಬುರ್ಗಿಯ ಒಬ್ಬ ಶಹಜಾದಿ ಅವರು ಹೇಳ್ತಾರೆ ತಾಲಿಬಾನ್ ಸರ್ಕಾರ ನಡೀತಾ ಇರೋದಕ್ಕೆ ಸಾಕ್ಷಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ಅನ್ನುವಂತಹ ಪ್ರಶ್ನೆ ಇವತ್ತು ನಾವು ಮಾಡಬೇಕಾಗಿದೆ ಅವರಿಗೆ. ಇಡೀ ರಾಜ್ಯದಲ್ಲಿ ಕಲಬುರ್ಗಿಯಲ್ಲಿ ಅಂತೂ ಅತ್ಯಂತ ಹೀನಾಯ ಪರಿಸ್ಥಿತಿ, ಕಾನೂನು ಸುವ್ಯವಸ್ಥೆ ಹದಗೆಟ್ಟುಬಿಟ್ಟಿದೆ. ಈ ಶಹಜಾದಿಯಿಂದ ಕಲಬುರ್ಗಿ ಬರ್ಬಾದಿ ಆಗ್ತಾ ಇದೆ. ಇಂತಹ ಶಹಜಾದಿಯಿಂದ ನಮಗೆ ಆಜಾದಿ ಬೇಕು ಅನ್ನುವ ಕಾರಣಕ್ಕಾಗಿ ಇಲ್ಲಿಯ ಅನೇಕ ಕೊಲೆಗಳಿಗೆ ನ್ಯಾಯ ಸಿಗಬೇಕು ಅನ್ನುವ ಒಂದೇ ಒಂದು ಉದ್ದೇಶದಿಂದ ಕಲಬುರ್ಗಿಯಲ್ಲಿ ನಿರಂತರವಾಗಿ ಹಲವು ಪ್ರತಿಭಟನೆಗಳು ನಡೀತಾ ಬಂದಿದೆ. ಅದರ ಮುಂದುವರಿದ ಭಾಗವಾಗಿ ಕೂಲಿ ಸಮಾಜದ ನೇತೃತ್ವದಲ್ಲಿ ಇವತ್ತು ಒಂದು ದೊಡ್ಡ ಪ್ರತಿಭಟನೆಯನ್ನು ನಾವು ಮಾಡಿದ್ದೇವೆ. ಸರ್ಕಾರ ಕೂಡಲೇ ಎಚ್ಚೆತ್ತುಕೊಳ್ಬೇಕು. ಫೋಜ್ ಕೊಡುವಂತಹ ಮಂತ್ರಿಗಳೇನಿದಾರಲ್ಲ, ಇವರನ್ನ ಮೊದಲು ಕಿತ್ತಿ ಬಿಸಾಕ್ಬೇಕು. ಸಿದ್ದರಾಮಯ್ಯನವರು ಇಲ್ಲಿಯ ಮಂತ್ರಿ ತೋಳೆಸ್ತಾರೆ, ನಾವು ನೋಡೇ ಬಿಡ್ತೀವಿ ಅಂತ. ಅಲ್ಲಿ ಒಬ್ಬ ಶಿವಮೊಗ್ಗದಲ್ಲಿ ಮಂತ್ರಿ ಇದ್ದಾರೆ, ನನ್ನ ವಿರುದ್ಧ ಮಾತಾಡಿದರೆ ನಿಮಗೆ ಶಾಪ ಕೊಡ್ತೀನಿ ಅಂತ ಹೇಳ್ತಾರೆ. ಇವರು ಜನರಕ್ಷಕರ. ಇಂತಹ ಅಯೋಗ್ಯ ಮಂತ್ರಿಗಳಿಂದ, ಗೃಹ ಮಂತ್ರಿಗಳಿಂದ ರಾಜ್ಯ ಸುರಕ್ಷಿತವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಅಂಜಲಿಯ ಹತ್ಯೆಯನ್ನು ಖಂಡಿಸಿ ಇವತ್ತು ಸಾವಿರಾರು ಜನ ರಸ್ತೆಗಳಿದ್ದಾರೆ. ಆ ಎಮ್ಮಗೆ ನ್ಯಾಯ ಸಿಗಬೇಕು, 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು. ಮತ್ತು ಯಾರು ಕಂಪ್ಲೇಂಟನ್ನು ತೆಗೆದುಕೊಳ್ಳಿಕ್ಕೆ ನಿರಾಕರಿಸಿದಾರೋ, ಪೊಲೀಸ್ ಠಾಣೆಗಳಂದರೆ ಏಜೆಂಟ್ಗಳಾಗಿದ್ದಾವೆ ಅಂತ ಹೈಕೋರ್ಟ್ ಇವತ್ತು ಚೀಮಾರಿ ಹಾಕಿದೆ. ಹೀಗಿದ್ರೂ ಕೂಡ ಇಲ್ಲಿಯ ಪೊಲೀಸ್ ಇಲಾಖೆ ಅವರು ತಿದ್ದುಕೊಳ್ತಾ ಇಲ್ಲ. ಆ ಕಂಪ್ಲೇಂಟನ್ನು ತೆಗೆದುಕೊಳ್ಳದೇ ಇರುವಂತಹ ಪೊಲೀಸ್ ಅಧಿಕಾರಿಗಳನ್ನು ಸೇವೆಯಿಂದ ವಜಾ ಮಾಡಬೇಕು. ಇಂಥ ಯಾವುದೇ ಕಂಪ್ಲೇಂಟ್ಗಳು ಬಂದರೆ ತಕ್ಷಣವೇ ಸ್ಪಂದಿಸುವಂಥ ಅಧಿಕಾರಿಗಳನ್ನು ನೇಮಕ ಮಾಡಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಅನ್ನುವಂಥ ಆಗ್ರಹ ಇವತ್ತು ನಾವು ಮಾಡ್ತಾ ಇದ್ದೀವಿ. ಯು ಪಿಯಲ್ಲಿ ಇಂತಹ ಘಟನೆಗಳೇನಾದರೂ ನಡೆದ್ರೆ ನಾ ಜೈಲ್ ನಾ ಬೇಲ್, ಸೀದಾ ಅಲ್ಲಾ ಸೇ ಮಿಲ್ ಅಂತ ಹೇಳಿ ಎನ್ಕೌಂಟರ್ ಮಾಡುವಂತಹ ಪದ್ಧತಿ ಇದೆ. ಆ ಪದ್ಧತಿಯನ್ನ ಇಲ್ಲಿ ಜಾರಿ ತಂದ್ರೆ ಮಾತ್ರ ಕರ್ನಾಟಕ ಸುರಕ್ಷಿತವಾಗಿರ್ಲಿಕ್ಕೆ ಸಾಧ್ಯ ಇದೆ. ಇಲ್ಲದೆ ಹೋದರೆ ತೋಳೇರಿಸುವ ಮಂತ್ರಿ, ಶಾಪ ಕೊಡುವಂತಹ ಮಂತ್ರಿಗಳಿಂದ ಕರ್ನಾಟಕ ಸರ್ವನಾಶ ಆಗುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ನಾನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇನೆ.